ಆತ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಮಳೆರಾಯ ಆರ್ಭಟಿಸಿದ್ದಾನೆ. ಸವದತ್ತಿ ತಾಲೂಕಿನ ಶಾಲೆಯೊಂದರಲ್ಲಿ ಮಳೆಯ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಶಾಲಾ ಆವರಣಕ್ಕೆ ವರುಣದೇವ ನುಗ್ಗುಬಿಟ್ಟಿದ್ದಾನೆ. ಮಕ್ಕಳು ಕೂಡ ಪರದಾಡ್ತಾ ಇದ್ದಾರೆ. ಉತ್ತರಿ ಮಳೆಯ ಆರ್ಭಟಕ್ಕೆ ಸಂಪೂರ್ಣವಾಗಿ ಸರ್ಕಾರಿ ಶಾಲೆ ಕೆರೆಯಂತ ಆಗಿಬಿಟ್ಟಿದೆ. ಸವದತ್ತಿ ತಾಲೂಕಿನ ಮಲ್ಲೂರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ. ಗ್ರಾಮ ಪಂಚಾಯಿತಿ PDO ಗಮನಕ್ಕೆ ತಂದ್ರೂ ಕೂಡ ಅವರು ಡೋಂಟ್ ಕೇರ್ ಅಂತಾರಂತೆ. ಮಳೆ ಬಂದರೆ ಮಕ್ಕಳಿಗೆ ಏನಾಗುತ್ತೋ ಅನ್ನೋ ಆತಂಕ ಅಲ್ಲಿ ಸೃಷ್ಟಿಯಾಗಿರುವಂಥದ್ದು ನೋಡಿ ದೃಶ್ಯಾವಳಿಗೆಲ್ಲ ಗಮನಿಸ್ತಾ ಇದ್ದೀರಾ. ಇದು ಸರ್ಕಾರಿ ಶಾಲೆನೋ ಕೆರೆನೋ ಅಂತ ಡೌಟ್ ಬರೋಷ್ಟು ಮಳೆ ನೀರಲ್ಲಿ ನಿಂತ್ಕೊಂಡಿರುವಂಥದ್ದು. ಅದೇ ಮಳೆ ನೀರಿನಲ್ಲಿ ಮಕ್ಕಳು ಕೂಡ ಮನೆಗೆ ಹೋಗಬೇಕಾಗತ್ತೆ, ಬರಬೇಕಾಗತ್ತೆ. ಸದ್ಯ ಇಂತಹ ಒಂದು ಅವಾಂತರಗಳು ಸರ್ಕಾರಿ ಶಾಲೆಯಲ್ಲಿ ನಾವು ನೋಡಬೇಕಾಗತ್ತೆ. ಯಾಕಂದರೆ ಸರಿಯಾದಂಥ ಕಟ್ಟಡದ ವ್ಯವಸ್ಥೆ ಇರೋದಿಲ್ಲ, ಮತ್ತೊಂದು ಕಡೆ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಫೆಸಿಲಿಟಿ ಕೂಡ ಸಿಗೋದಿಲ್ಲ. ಶಿಕ್ಷಕರೇನೋ ಚೆನ್ನಾಗಿ ಪಾಠ ಮಾಡ್ತಾ ಇರ್ತಾರೆ, ಆದರೆ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಫೆಸಿಲಿಟಿ ಸಿಗದಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋದಕ್ಕೆ ಪೋಷಕರು ಕೂಡ ಹಿಂದೇಟನ ಹಾಕ್ತಾರೆ. ಇನ್ನು ದೃಶ್ಯಾವಳಿಗಳು ಈ ದೃಶ್ಯಾವಳಿಗಳನ್ನು ನೋಡಿದ್ರೆ ಇನ್ನು ನೀರಿನಲ್ಲಿ ಏನಾದರೂ ತೊಂದರೆ ಆಗ್ಬೋದು ಮಕ್ಕಳಿಗೆ ಅನ್ನೋ ಒಂದು ಭಯ ಪೋಷಕರಿಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಈ ಬಗ್ಗೆ ಪಾಲಕರು ಎಷ್ಟೋ ಬಾರಿ ಶಾಲಾ ಆಡಳಿತ ಮಂಡಳಿ ಹೇಳಿದ್ದಾರೆ, ಆದರೆ ಅವರು ಏನು ಮಾಡ್ತಾರೆ, ಗ್ರಾಮ ಪಂಚಾಯತಿ PDO ಗಮನಕ್ಕೆ ತರ್ತಾರೆ, ಆದರೆ PDO ಯಾವುದೇ ರೀತಿಯಲ್ಲೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.